ರಿಲೀಸ್ಗೂ ಮೊದಲೇನೆ ಶ್ರೀತಿ ಅವರ ಹೆಸರು ಸುಮಾರು ಸಿನಿಮಾಗಳಲ್ಲಿ ಹೆಸರು ಕೇಳಬಂದಿತ್ತು ಈ ಸಿನಿಮಾದಲ್ಲಿ ಮಾಡ್ತಾರೆ ಹಾಗೆ ಹೀಗೆ ಅಂತ ಎಲ್ಲರೂ ಬಿಟ್ಟು ಲಂಡನ್ನಲ್ಲಿ ನಮ್ಮ ಸಿನಿಮಾನ ಆಯ್ಕೆ ಮಾಡ್ತಾರೆ ಕಾರಣ सी नोड़ी नंगे फ्रैंकली ऑनेस्टली स्पीकिंग नान यावागे बिग बॉस मन आचे बंदे लंडन ली लंबोदरा राज राज सर वाज द फर्स्ट वन टू अंदरे नंग वंदु मैडम इद मूवी मारता है यू नो फर्स्ट मूवी आउट ऑफ ऑल द मूवीज नान डेफिनेटली अदके सिंस इट वाज अ न्यू प्रोडक्शन इत्तु न्यू कास्ट इत्तु सीनियर आर्टिस्ट ऑफ कोर्स डेफिनेटली इद्रु विच इज वन ऑफ द मेजर रीजन्स आई सेड यस अच्युत कुमार सर इरली साधु कोकिला सर इरली संपत राज सर इरली ಆದರೆ ವೈ ಐ ಸೆಡ್ ಯೆಸ್ ಇಸ್ ಬಿಕಾಸ್ ನಾನು ಸ್ಕ್ರಿಪ್ಟ್ ಕೇಳಿಸ್ಕೊಂಡೆ ಆ್ಯಕ್ಚುಲಿ ನನಗಿಂತ ಮುಂಚೆ ಮೈ ಫಾದರ್ ಅಪ್ಪ ಕೇಳಿಸ್ಕೊಂಡ್ರು ಸ್ಕ್ರಿಪ್ಟು ರಾಜ್ ರಾಜ್ ಸರಿ ಮೀಟ್ ಆದರು ಆಮೇಲೆ ಇಟ್ ವಾಸ್ ಅ ಗುಡ್ ಮೀಟಿಂಗ್ ಸ್ಟೋರಿ ಚೆನ್ನಾಗಿತ್ತು ಆ್ಯಂಡ್ ನನ್ನ ಪಾತ್ರ ಏನಿತ್ತು ನಂಗೆ ಭಾಳ ರಿಲೇಟೇಬಲ್ ಅನಿಸ್ತು ಅಂದರೆ ರಶ್ಮಿ ಹೇಗಿದ್ದಾಳೆ ಶ್ರುತಿನೂ ಆಲ್ಮೋಸ್ಟ್ ಹಾಗೆ ಇದ್ದಾಳೆ ಸೊ ತುಂಬ ಪಾಸಿಟಿವ್ ವೈಬ್ಸ್ ಬಂದು ಅನಿಸ್ತು ಆ ಟೀಮಿಂದ ಸೊ ಅದಕ್ಕೆ ಮುಂದೆ ಅಷ್ಟೆ ರಶ್ಮಿ ಅವ್ರ ಪಾತ್ರ ಹೇಳಿದ್ರಿ ನನ್ನ ರಿಯಲ್ ಲೈಫ್ ಪಾತ್ರ ಇದೆ ಅಂತ ಯಾವ ತರ ಇರಬಹುದು ಸಿನಿಮಾದಲ್ಲಿ ಸಿ ರಶ್ಮಿನೂ ಹೇಗಿದ್ದಾಳೆ ಅಂದ್ರೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಮಾತಾಡಬೇಕಾದ್ರೂ ಅವಳು ಏನು ಯಾರಿಂದ ಏನು ಹೆದರ್ಕೊಳ್ಳಲ್ಲ ಓಕೆ ನಾನು ಹಾಗೆ ಇದ್ದೀನಿ ಬಿಕಾಸ್ ಆಸ್ ಲಾಂಗ್ ಆಸ್ ನಾವು ಏನು ತಪ್ಪು ಮಾಡಿಲ್ಲ ನಾವೇನು ಹೆದರ್ಕೊಳ್ಳಲ್ಲ ಆಮೇಲೆ ತುಂಬ ಕ್ಯೂಟ್ ಆಗಿದ್ದಾಳೆ ತುಂಬ ಬಬ್ಲಿ ಆಗಿದ್ದಾಳೆ ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಎಲ್ಲರೂ ನಗ್ತಾ ಇರಬೇಕು ಅಂದರೆ ಒಂದು ಹಮ್ಮನಿ ಇರಬೇಕು ಎಲ್ಲ ಕಡೆ ಆಮೇಲೆ ಅವಳು ಶಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಸೀರಿಯಸ್ ಅಬೌಟ್ ಹರ್ ಎಥಿಕ್ಸ್ ಅಬೌಟ್ ವ್ಯಾಲ್ಯೂಸ್ ಸೊ ಒಂದು ಕನ್ನಡತಿ ಆಗಿ ಹೇಗಿರಬೇಕು ಅದೆಲ್ಲ ಅವಳಿಗೆ ತುಂಬ ಅಂದರೆ ಕರ್ನಾಟಕ ಅಂದರೆ ಅವಳಿಗೆ ತುಂಬ ಹೆಮ್ಮೆ ಇದೆ ನನಗೂ ಇದೆ ದೂ ನಾನು ಅಷ್ಟು ಇದ್ದಿಲ್ಲ ಇಲ್ಲಿ ಆದರೆ ಡೆಫಿನೆಟ್ಲಿ ಇದೆ ಅದಕ್ಕೆ ಮೂವೀಸ್ ಮಾಡ್ತಾ ಇದ್ದೀನಿ ಕನ್ನಡ ಅಲ್ಲಿಗ ಸೊ ನಾನು ಮರ್ತೋದಿನಿ ಕ್ವೆಶನ್ ಏನು ಕೇಳಿದ್ರಿ ಏನು ಕೇಳಿದ್ರಿ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹಾಂ ಸೊ ರಶ್ಮಿ ಹಾಗೆ ಇದ್ದಾಳೆ ಇನ್ನೂ ಜಾಸ್ತಿ ಹೇಳೋಕ್ಕಲ್ಲ ಐ ವಿಲ್ ಜಸ್ಟ್ ಸೇ ದ್ಯಾಟ್ ಕ್ಯೂಟ್ ಬಬ್ಲಿ ಆಗಿ ಒಂದು ಏನು ಹೀರೋಯಿನ್ ಕ್ಯಾರೆಕ್ಟರ್ ಇರುತ್ತೆ ಅದು ಖಂಡಿತ ಇದ್ದಾಳೆ ಆದರೆ ಅದರ ಜೊತೆನೂ ಒಂದು ಏನಂತಾರೆ ಒಂದು ಲಾಜಿಕಲ್ ಸೆನ್ಸ್ ಇದೆ ಅವಳಿಗೆ ಅಂದರೆ ಆ ಮೂವಿಯಲ್ಲಿ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದಾಳೆ ಅಂತ ಹಾಗೆ ಇಲ್ಲ ಅವಳಿಗೆ ಗೊತ್ತಿದೆ ಅವಳು ಏನು ಮಾತಾಡ್ತಾ ಇದ್ದಾಳೆ ಅಂದರೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅಂತ ಸೊ ನೋಡಿ ಮೂವಿ ನೋಡಿ ಮುಂದೆ ಇನ್ನು ಫಸ್ಟ್ ಸಿನಿಮಾ ಅಂತಂದರೆ ಎಲ್ಲ ಯಾರು ಹೊಸ ನಟಿಯರು ಬಂದಾಗ ಆಯ್ಕೆ ಮಾಡೋದು ತುಂಬ ಚೂಸಿ ಯಾವುದಾದ್ರು ಈ ಥರ ಇರುತ್ತೆ ಕನ್ನಡಿಗರ ಹತ್ರ ಆಗಬೇಕು ಅನ್ನೋ ಥರ ಲಂಡನ್ನಲ್ಲಿ ನಂಬೋದ್ರ ಒಂದು ಟೈಟ್ಲ್ ಜೊತೆಗೆ ಒಂದು ಮುಕ್ಕಾಲು ಭಾಗ ಸಿನಿಮಾ ಲಂಡನ್ನಲ್ಲಿ ನಡೀತೆ ಆ ಥರ ಒಂದು ಸ್ಕ್ರಿಪ್ಟ್ ಕೇಳಿದಾಗ ಇದೇನು ಹೊಸ ಥರ ಇದೆ ಅನಿಸಿದ್ದು ಮತ್ತು ನ್ಯೂ ಸ್ಪಾಟ್ಗೆ ಫಸ್ಟ್ ಡೇ ಹೋದಾಗ ಅನಿಸಿದ್ದೇನು ಹಾಂ ಸಿ ದ್ಯಾಟ್ ವಾಸ್ ಅನದರ್ ಮೇಜರ್ ರೀಸನ್ ಯಾಕಂದರೆ ಯಾವಾಗ ನಂಗೆ ಹೇಳಿದ್ರು ದಟ್ ಶೂಟ್ ಲಂಡನಲ್ಲೂ ಆಗತ್ತೆ ಅಂತ ಸೊ ನಂಗೆ ಇನಿಷಿಯಲಿ ಅನಿಸ್ತು ಆಗತ್ತಾ ನಿಜವಾಗ್ಲೇ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಬಿಕಾಸ್ ಫಸ್ಟ್ ಮೂವಿ ಫಸ್ಟ್ ನಿಮ್ಮದು ಯಾವುದನ್ನ ಆರ್ಟಿಸ್ಟ್ದು ಫಸ್ಟ್ ಡೆಬ್ಯೂ ಮೂವಿ ಅಬ್ರಾಡು ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಇಸ್ ಇಟ್ ಗಿವ್ಸ್ ಯು ಸಮ್ ಸೆನ್ಸ್ ಆಫ್ ಹ್ಯಾಪಿನೆಸ್ ಸೊ ಅದು ನಂಗೆ ಡೆಫಿನೆಟ್ಲಿ ಇಟ್ ವಾಸ್ ಐ ವಾಸ್ ವೆರಿ ಎಕ್ಸೈಟೆಡ್ ಲಂಡನ್ ಟ್ರಿಪ್ಪಿಗೆ ಆ್ಯಂಡ್ ಅಲ್ಲಿ ಹೋಗಿ ಯಾವಾಗ ಶೂಟು ಮಾಡೋಕೆ ಹೋದ್ವಿ ಫಸ್ಟ್ ಡೇ ಅವ್ರದೇ ವಾವ್ ಅಂತ ಸೊ ಡೆಫಿನೆಟ್ಲಿ ಇಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ನೀವು ನೋಡಿದಂಗೆ ಲಂಡನ್ನಲ್ಲಿ ಯಾವ ಜಾನರ್ ಸಿನಿಮಾಗೆ ಸೇರಿಸ್ತೀರ ಲಂಡನಲ್ಲಿ ನಂಬೋದ್ರೆ ಇಸ್ ಡೆಫಿನೆಟ್ಲಿ ರಾಮ್ ಕಾಮ್ ಅಂತ ಹೇಳ್ತೀನಿ ನಾನು ಅಂದರೆ ರೊಮ್ಯಾನ್ಸು ಇದೆ ಒಂದು ಲವ್ ಆ್ಯಂಗಲು ಇದೆ ಆಮೇಲೆ ಕಾಮಿಡಿ ಬೇಸಿಕಲಿ ಥ್ರೂ ಔಟ್ ದ ಮೂವಿ ಕ್ಯಾರಿ ಆಗುತ್ತೆ ಸಂತು ಅವರು ಮತ್ತೆ ನಿಮ್ಮ ಒಂದು ಅವ್ರದ್ದು ಫಸ್ಟ್ ಸಿನಿಮಾ ನಿಮ್ಮದು ಒಂದು ಫಸ್ಟ್ ಸಿನಿಮಾ ಇಬ್ಬರು ಕಾಂಬಿನೇಷನ್ ಆಫ್ ಬಿಟ್ಟು ಮತ್ತೆ ಸಿನಿಮಾದಲ್ಲಿ ಹೇಗಿರುತ್ತೆ ಸಿನಿಮಾದಲ್ಲಿ ಅಂತೂ ನೋಡಿದ್ದೀರಾ ನೀವು ಈಗ ಅಂದರೆ ಈ ಟ್ರೇಲರ್ ಎಷ್ಟು ಕಾಣಿಸ್ ಟ್ರೇಲರಿಂದ ನಿಮಗೆ ಎಷ್ಟು ಗೊತ್ತಾಗಿದೆ ದ್ಯಾಟ್ ಸೇಸ್ ದ್ಯಾಟ್ ಅವ್ನು ಲಂಡನ್ 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 ಅಂತ ಹೇಳ್ತಾ ಇರ್ತಾನೆ ಒಂದು ಹುಚ್ಚಿದೆ ಅವನಿಗೆ ಲಂಡನ್ ಬಗ್ಗೆ ಆಮೇಲೆ ನನಗೆ ಅಲ್ಲಿ ಏನಿದೆ ಅಲ್ಲಿ ಏನಿದೆ ಸೊ ನಮ್ಮದು ಅದೊಂದು ಬ್ಯಾಂಟರ್ ಇರುತ್ತೆ ಸೊ ಒಂದು ರೇಗ್ಸ್ ಆಡೋದು ಬೇಡ ಅದೆಲ್ಲ ಆಮೇಲೆ ಆಫ್ ಸ್ಕ್ರೀನ್ ಅಂತೂ ವಿ ಆರ್ ಡೆಫಿನೆಟ್ಲಿ ಲೈಕ್ ಫ್ಯಾಮಿಲಿ ಅಂದರೆ ದೇ ಆಲ್ ಆಫ್ ದೆಮ್ ದ ಪ್ರೊಡಕ್ಷನ್ ಸೈಡ್ ಪೀಪಲ್ ಎವ್ರಿ ಒನ್ ಹ್ಯಾಸ್ ಟೇಕನ್ ವೆರಿ ಗುಡ್ ಕೇರ್ ಆಫ್ ಮೀ ಸೊ ಲಂಡನ್ ಅಂದರೆ ನಿಮಗೂ ತುಂಬ ಇಷ್ಟ ಆಯ್ತಾ ಲಂಡನ್ ಯಾರಿಗೆ ಇಷ್ಟ ಆಗಲ್ಲ ಅಫ್ಕೋರ್ಸ್ ಇಷ್ಟ ಆಯ್ತು ಬಟ್ ಫಾರ್ ವೆಕೇಷನ್ ಇನ್ನು ಸಿನಿಮಾದಲ್ಲಿ ಒಂದು ದೊಡ್ಡ ತಾರ ಬಾಳಿಗೆ ನೀವು ಒಂದು ಹೊಸ ಟೀಮ್ ಜೊತೆಗೆ ಇನ್ನು ಹಿರಿಯರ ಸಾಧು ಕೊಟ್ಟಿಲ್ಲ ಅಂತ ಸಂಪದ ಸರ್ ಹೇಗೆ ಕಾಂಬಿನೇಷನ್ ಹೇಗಿರುತ್ತೆ ಸಿನಿಮಾದಲ್ಲಿ ಸಿ ನಾನು ಸಾಧು ಸರ್ ಜೊತೆ ಸ್ಕ್ರೀನ್ಸ್ ಪ್ರೆಸೆನ್ಸ್ ಶೇರ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ತೀನಿ ನಾನು ಅಷ್ಟು ಆ ಲೆವೆಲ್ ಅಂತ ಆರ್ಟಿಸ್ಟ್ ಅವ್ರ ಜೊತೆ ನಮಗೆ ಏನೋ ಬೀಯಿಂಗ್ ಯುವರ್ ಫಸ್ಟ್ ಡೆಬ್ಯೂ ಅದು ಒಂದಿರುತ್ತೆ ಯಪ್ಪ ಯುನೋ ದೇ ಹ್ಯಾವ್ ಡನ್ ಸೋ ಮಚ್ ಆಫ್ ವರ್ಕ್ ಆಮೇಲೆ ನಾವು ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಟ್ ಐ ಮಸ್ಟ್ ಸೇ ದಟ್ ಎಲ್ಲರೂ ಸುಧಾ ಮ್ಯಾಮ್ ಇರಲಿ ಸಂಪತ್ ರಾಜ್ ಸರ್ ಇರಲಿ ಸಾಧು ಕೋಕಿಲ ಸರ್ ಇರಲಿ ಅವ್ರು ಯಾವಾಗೂ ಸಂತೋಷಿಗಿರಲಿ ನನಗಿರಲಿ ಯಾವಾಗೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿಲ್ಲ ದಟ್ ಯು ಆರ್ ಜಸ್ಟ್ ನ್ಯೂ ಟು ದ ಇಂಡಸ್ಟ್ರಿ ಹಾಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ರಿಯಲಿ ವಾಂಟ್ ಟು ಸೇ ಥ್ಯಾಂಕ್ಸ್ ಇನ್ನು ಸಿನಿಮಾದಲ್ಲಿ ನಾನು ಆಡ್ತೀನಿ ನನ್ನ ಸಿನಿಮಾಗೆ ನಾನೇ ಫಸ್ಟ್ ಡೆಬ್ಯೂ ಮೂವಿಗೆ ಅನ್ಕೊಂಡಿದ್ದೆ ಹೇಗೆ ಇಲ್ಲ ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ನಾನು ಬರೀ ಹೇಳಿದೆ ಅವರಿಗೆ ದಟ್ ಸಿ ನಾನು ಐ ಆಮ್ ಎ ಸಿಂಗರ್ ಆಲ್ಸೋ ಸೊ ನಿಮಗೆ ಎಲ್ಲನ ಅನ್ಸಿದ್ರೆ ದಟ್ ನಿಮ್ಮ ನಂದು ವಾಯ್ಸು ಈ ಸಿಚುವೇಶನಿಗೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅಂದರೆ ನಂಗೆ ಹೇಳಿ ಅಂತ
ಸೊ ಅವ್ರಿಗೆ ಇಷ್ಟ ಆಯಿತು ಲಕ್ಕಿಲಿ ಆ್ಯಂಡ್ ದೇಸ್ ಮೇಡ್ ಮೀ ಸಿಂಗ್. ಇನ್ನು ಲಂಡನಲ್ಲಿ ಶೂಟ್ ನಡೀತದೆ ಸುಮಾರು 75%. ಏನು ಅಲ್ಲಿ ಇಷ್ಟವಾದ ಒಂದು, ಯಾಕೆಂದ್ರೆ ಆ ಥರ ಒಂದು ಲಂಡನಲ್ಲಿ ಸಿನಿಮಾ ಮಾಡುತ್ತೆ ಅಥವಾ ಕನ್ನಡ ಒಂದು ಸಿನಿಮಾ ಅಂತಂದ್ರೆ ಯಾವುದೋ ಒಂದು ಕನೆಕ್ಟ್ ಮಾಡೋ ಒಂದು ಸಬ್ಜೆಕ್ಟ್ ಇರುತ್ತೆ, ಆ ಥರ ಯಾವ ಥರ ಕನೆಕ್ಟ್ ಆಗುತ್ತೆ ಕನ್ನಡಿಗರಿಗೆ ಸಿನಿಮಾ ಕ್ಯಾರೆಕ್ಟರ್ಗಳನ್ನ ಅಥವಾ ಕಥೆಯನ್ನು ಯಾವ ರೀತಿ ಇರ್ಬೋದು? ಸಿ ನಂಗೆ ಅನ್ಸುತ್ತೆ ಈ ಮೂವಿ ಬಗ್ಗೆ ಆಮೇಲೆ ದ ಜನರಲ್ ಆಡಿಯನ್ಸ್ ಯಾರು ನೋಡ್ತಾರಲ್ಲ, ಈಗ ಹೋಗಿ ನಾನು ಮೂವಿ ನೋಡ್ತಾ ಇದ್ದೀನಿ ಒಂದು ಲೇ ಮ್ಯಾನ್ ಅಂತ ಹೇಳಿದ್ರೆ, ಹೌ ದೇ ವುಡ್ ಕನೆಕ್ಟ್ ಇಸ್ ಅಂದರೆ ಹುಡುಗಿರು ಯಾರು ಯೂತ್ ಯೂತ್ ಕಾಲೇಜ್ ಹುಡುಗಿರು ಯಾರು ದೇ ಆರ್ ಇನ್ ಮೈ ಏಜ್ ಗ್ರೂಪ್ ಆರ್ ಸಮಥಿಂಗ್ಲೋ, ಅವರು ರಶ್ಮಿಯಿಂದ ತುಂಬ ಕನೆಕ್ಟ್ ಆಗ್ತಾರೆ. ಬಿಕಾಸ್ ರಶ್ಮಿನೂ ಹಾಗೆ ಇದ್ದಾಳೆ, ಇಂಡಿಪೆಂಡೆಂಟ್ ಇದ್ದಾಳೆ, ಕಾರ್ ಓಡಿಸ್ತಾಳೆ, ಏನನ್ನ ಎಲ್ಲನ ಗಲಾಟೆ ಆದರೆ ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಅಪ್ಪ ಅಮ್ಮ ಜೊತೆ ಏನೇನು ಮಾತಾಗತ್ತೆ, ಅವ್ರದ್ದು ಫ್ರೆಂಡ್ ಅಪ್ಪ ಅಮ್ಮ ಜೊತೆ ಏನೇನು ಮಾತಾಗತ್ತೆ, ಆಮೇಲೆ ಎಲ್ಡರ್ಸ್ ಯಾರು ಬರ್ತಾರೆ ನೋಡೋಕ್ಕೆ, ಅವರು ಅಚ್ಯುತ್ ಸರ್ ಸುಧಾ ಮ್ಯಾಮ್ ಜೊತೆ ದೇ ವಿಲ್ ರಿಲೇಟ್ ಅ ಲಾಟ್. ಸೊ ಎಲ್ಲ ಕ್ಯಾರೆಕ್ಟರ್ ಸಂತೋಷ್ದು ಕ್ಯಾರೆಕ್ಟರು ಇಷ್ಟೆಲ್ಲ ಹುಡುಗರು ಕನೆಕ್ಟ್ ಮಾಡ್ಕೋತಾರೆ, ಓಕೆ ಹಾಂ ನನಗೂ ಹೋಗಿ ಅಬ್ರಾಡ್ ಇದು ಮಾಡಬೇಕಿತ್ತು, ಯಾಕಂದರೆ ಇಷ್ಟೆಲ್ಲ ಜನ ಇದ್ದಾರೆ ನಮ್ಮದು ಅಂದರೆ ಸೊಸೈಟಿಯಲ್ಲಿ ವೇರ್ ಯುನೋ ಅದು ಬಂದಿರುತ್ತೆ ದ್ಯಾಟ್ ಓಕೆ ಅಬ್ರಾಡ್ ಹೋಗಿ ಕೆಲಸ ಮಾಡೋಣ, ಜಾಬ್ ಮಾಡೋಣ, ಸ್ವಲ್ಪ ದುಡ್ಡು ಯುನೋ ಸಂಪಾದನೆ ಮಾಡಿ ಮತ್ತೆ ವಾಪಸ್ ಬರೋಣ ಅಂತ, ಪೇರೆಂಟ್ಸಿಗೂ ಅಲ್ಲಿ ಕರ್ಕೊಡೋಣ. ಸೊ ಇಲ್ಲಿ ರಾಜ್ ಅವ್ರು ಏನೇನು ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ತೋರಿಸಿದ್ದಾರೆ ಅಲ್ಲ, ಅದು ಇಟ್ ಈಸ್ ವೆರಿ ರಿಲೇಟಬಲ್ ಅಂದರೆ ದಿಸ್ ಹೋಲ್ ಮೂವಿ ದಿಸ್ ಮೂವಿ ಅದು ಇದು ಮೂವಿದು ಒಂದು ಸ್ಪೆಷಾಲಿಟಿ ನಂಗೆ ಅದೇ ಚೆನ್ನ ಅನ್ಸುತ್ತೆ ದಟ್ ಇದರಲ್ಲಿ ಯಾವುದೂ ಸೀನ್ ಅಂಥದ್ದಿಲ್ಲ, ಏ ಹಿಂಗೆ ಯಾರನ್ನ ಮಾಡ್ತಾರೆ ರಿಯಲ್ ಲೈಫಲ್ಲಿ ಹಾಗಿರಲ್ಲ. ಸೊ ಎವ್ರಿ ಒನ್ ವಿಲ್ ಬಿ ಏಬಲ್ ಟು ರಿಲೇಟ್ ಸಮ್ವೇರ್ ಆರ್ ದಿ ಅದರ್. ರಶ್ಮಿ ಅವರು ಸಿನಿಮಾದಲ್ಲಿ ಏನಾಗಿರ್ತಾರೆ, ಯಾವ ವೃತ್ತಿನಲ್ಲಿ ಇರ್ತಾರೆ, ಯಾವ ಯಾವ ಕ್ವಾಲಿಫಿಕೇಶನ್ ಅಥವಾ ಏನು ವೃತ್ತಿನಲ್ಲಿ ಇರ್ತಾರೆ? ರಶ್ಮಿ ಅವರು ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ, ತುಂಬ ಮಾತಾಡ್ತಾರೆ ಆದರೆ ಇಂಟೆಲಿಜೆಂಟ್ ಆಗಿದ್ದಾರೆ, ಆಮೇಲೆ ತುಂಬ ಒಳ್ಳೆ ಪೋಸ್ಟಲ್ಲಿ ಜಾಬ್ ಮಾಡ್ತಾರೆ. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಅಂದರೆ ರಾಮ್ ಕಾಮ್ ಅಂತ ಹೇಳಿದರೆ, ನಿಮಗೆ ಶೂಟಿಂಗಲ್ಲಿ ತುಂಬ ಇಷ್ಟ ಆದಂಥ ಒಂದು ಕಾಮಿಡಿ ಅಥವಾ ಸಿನಿಮಾ ಸಿನಿಮಾದಲ್ಲಿ ಇರುವಂಥ ಸನ್ನಿವೇಶ ಯಾವ್ದು ತುಂಬ ಇಷ್ಟ? ಆ್ಯಕ್ಚುಲಿ ನಂದು ಫೇವ್ರೇಟ್ ಅಂತ ನಾನು ಹೇಳಿದ್ರೆ ನಂದು ಇಂಟ್ರೊಡಕ್ಷನ್ ಸೀನು, ಅದು ಏನು ಅಂತ ನಾನು ಹೇಳೋಕ್ಕಲ್ಲ, ಆದರೆ ಅದು ಒಂದು ಪೊಲೀಸ್ ಆಫೀಸರ್ ಜೊತೆ ಒಂದು ಬ್ಯಾಂಟರ್ ಇದೆ, ನಂದು ಇಂಟ್ರೊಡಕ್ಷನ್ ಅಂದರೆ ಆನ್ ದ ಮೇನ್ ಪಬ್ಲಿಕ್ ಸ್ಟ್ರೀಟ್ ಮೇಲೆ ತೋರಿಸ್ತಾರೆ, ಸೊ ಅದು ನಂದು ಫೇವ್ರೇಟ್ ಇದೆ. ಇನ್ನು ರಾಜ್ ಅವರು ಫಸ್ಟ್ ಸಿನಿಮಾ ಬಟ್ ಅದು ಕ್ವಾಲಿಟಿ ನೋಡಿದಾಗ ಸಿನಿಮಾದಲ್ಲಿ ತುಂಬ ಮೆಚೂರ್ ಡೈರೆಕ್ಟರ್ ಮಾಡಿದಂಥ ಒಂದು ಕ್ವಾಲಿಟಿ ಕಾಣಿಸುತ್ತೆ, ಏನು ಹೇಳ್ತಾರೆ ಒಂದು ಸಿನಿಮಾದ ತಂಡದ ಬಗ್ಗೆ ರಾಜ್ ಅವರು? ಇಲ್ಲ ರಾಜ್ ಬಗ್ಗೆ ಡೆಫಿನೆಟ್ಲಿ ಬಿಕಾಸ್ ನಾನು ಇವತ್ತು ಈ ಮೂವಿಯಲ್ಲಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಹಿ ಅಪ್ರೋಚ್ ಮೀ, ಯಾಕಂದರೆ ಅವ್ರ ಪ್ರೊಡಕ್ಷನ್ ಅವ್ರಿಗೆ ಆ್ಯಸ್ ಸಚ್ ಶ್ರುತಿ ಪ್ರಕಾಶೇ ಬೇಕು ಅಂತ ಅವ್ರಿಗೆ ಆಗಿರಲಿಲ್ಲ, ರಾಜ್ ಹೇಳಾದ್ಮೇಲೆ ದೇವರ್ ಲೈಕ್ ಹಾಂ ಓಕೆ ಶ್ರುತಿ ಅವ್ರು ಬೇಕು ಅಂತ. ಬಟ್ ರಾಜ್ ಇಸ್ ದ ಪರ್ಸನ್ ಹೂ ಯಾರು ಅಂದರೆ ನನಗೆ ನೋಡಿದ್ರು ಬಿಗ್ ಬಾಸಲ್ಲಿ ಅಂದೇವ ಲೈಕ್ ಓಕೆ ಅದು ಎಲ್ ಅದು ಎವ್ರಿ ಡೈರೆಕ್ಟರ್ ಮೈಂಡಲ್ಲಿ ಅದು ಒಂದಿರುತ್ತೆ, ಅಂದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ಸ್ ಇರುತ್ತೆ ಒಂದು ಮೈಂಡಲ್ಲಿ, ಆಮೇಲೆ ಇನ್ನೊಂದು ಕಡೆ ಓಕೆ ಯಾರಲ್ಲಿ ಫಿಟ್ ಆಗ್ತಾರೆ, ಓಕೆ ಇವ್ರು ಈ ಕ್ಯಾರೆಕ್ಟರಿಗೆ ಫಿಟ್ ಆಗ್ತಾರೆ, ಸೊ ಅದು ಅವ್ರದ್ದು ಥಿಂಕಿಂಗ್ ಪ್ಯಾಟರ್ನ್ ಇತ್ತು ದಟ್ ಅವ್ರಿಗೆ ಅನಿಸ್ತು ಓಕೆ ಶ್ರುತಿ ರಶ್ಮಿದ್ ಪಾತ್ರಗೆ ಯುನೋ ಜಸ್ಟಿಸ್ ಮಾಡ್ತಾರೆ ಅಂತ. ಸೊ ಅವ್ರು ನಂಗೆ ಕರ್ಕೊಂಬಂದರು ಆ್ಯಂಡ್ ಐ ಹೋಪ್ ನಾನು ಮಾಡಿದೆ, ಐ ಆಮ್ ಅಸ್ ಹೋಪಿಂಗ್ ಸೊ. ಸೊ ಕ್ಯಾರೆಕ್ಟರ್ಸ್ ಡೆಫಿನೆಟ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ತನಕ ನೀವು ಸಿಂಗರ್ ಆಗಿ ಅಥವಾ ಆಲ್ಬಮ್ ಸಾಂಗ್ ಎಲ್ಲ ನೋಡಿದ್ದಾರೆ, ನೀವು ನೋಡಿದ್ದೀರಾ, ಓಕೆ ಈಗ ಸಿನಿಮಾ ಫಸ್ಟ್ ಸಿನಿಮಾ ಸಿನಿಮಾ ಎಲ್ಲ ಮುಗಿದೆ ಆಲ್ಬಾಗಿದೆ, ನೀವು ನೋಡಿದ್ದೀರಾ ಸಿನಿಮಾನ, ನಿಮಗೆ ಯಾವ ರೀತಿ ಆಗಿನ ಶ್ರುತಿ ಬೇರೆ ಈಗಿನ ಶ್ರುತಿ ಬೇರೆ ಹೆಂಗೆ ಅನಿಸುತ್ತೆ ಕಂಪ್ಯಾರಿಸನ್? ನಂಗೆ ಆ ಸಚ್ ಬೇರೆ ಅನಿಸಿಲ್ಲ, ಲೈಕ್ ಐ ಟೋಲ್ಡ್ ರಶ್ಮಿ ಆ್ಯಂಡ್ ಶ್ರುತಿ ಆರ್ ಆಲ್ಮೋಸ್ಟ್ ಸೇಮ್, ಅಂದರೆ ರಶ್ಮಿ ಹೇಗೆ ಮಾತಾಡ್ತಾಳೆ ನಾನು ಹಾಗೆ ಅಷ್ಟು ಮಾತಾಡ್ತೀನಿ ಆ ಸಚ್ಚು. ಐ ಥಿಂಕ್ ದಿ ಓನ್ಲಿ ಡಿಫ್ರೆನ್ಸ್ ಆಡಿಯನ್ಸ್ ಆ್ಯಸ್ ಸಚ್ ವಿಲ್ ಒಬ್ಸರ್ವ್ ಇಸ್ ದ್ಯಾಟ್ ರಶ್ಮಿ ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾಳೆ, ಪ್ರಾಪರ್ಲಿ ಲೈನ್ಸ್ ಅದರಲ್ಲೆಲ್ಲ ಡೈಲೆಕ್ಟಲ್ಲೆಲ್ಲ ಭಾಳ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಸೊ ಐ ಥಿಂಕ್ ದ್ಯಾಟ್ ವುಡ್ ಬಿ ದಿ ಓನ್ಲಿ ಡಿಫ್ರೆನ್ಸ್, ಬಟ್ ಇಟ್ಸ್ ಅ ಗುಡ್ ಡಿಫ್ರೆನ್ಸ್ ಅಷ್ಟೇ. ಡಬ್ಬಿಂಗ್ ಮಾಡುವಾಗ ನಾನು ಅಬ್ಬ ರಾಜ್ ಅವ್ರಿಗೆ ಕೇಳಬೇಕು, ರಾಜ್ ಮತ್ತೆ ಹೇಳಿ ಮತ್ತೆ ಹೇಳಿ. ಇಲ್ಲ ಬಟ್ ಐ ಆಮ್ ಜಸ್ಟ್ ಹ್ಯಾಪಿ ದಟ್ ದೇ ಆರ್ ಹ್ಯಾಪಿ ದಟ್ ಬೈ ದಿ ಎಂಡ್ ಆಫ್ ದ ಡೇ ದಟ್ ಪ್ರೊಡಕ್ಟ್ ಒಂದು ಚೆನ್ನಾಗಾಯಿತು ಅಂದರೆ ಇಟ್ಸ್ ಗುಡ್. ಇನ್ನು ನೀವು ಹಾಡಿರೋ ಸಾಂಗ್ ನೋಡಿ, ಯಾಕಂದ್ರೆ ಇಂಟರ್ ಬರುವಾಗ ಹೇಳ್ತೀರಾ ಏನಿಲ್ಲ ಪ್ರಾಬ್ಲಮ್ ಇಲ್ಲ ನಾನು ಹೇಳ್ತೀನಿ, ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಸಾಂಗ್ಗೋಸ್ಕರ ಸಾಂಗ್? ನಾನು ಪ್ರಣವ್ ಅವರಿಗೆ ಐ ವುಡ್ ರಿಯಲಿ ವಾಂಟ್ ಟು ಕಮೆಂಡ್ ದಟ್ ಪ್ರಣವ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಈ ಮೂವಿಗೆ ಆ್ಯಂಡ್ ಈಸ್ ಡನ್ ಎನ್ ಅಮೇಝಿಂಗ್ ಜಾಬ್. ಎಲ್ಲ ಸಾಂಗ್ ಸ್ಪೆಷಲಿ ನಂಗೆ ಈ ಮನಸ್ಸು ಸಾಂಗ್ ಅಂತೂ ಇಸ್ ಮೈ ಫೇವ್ರೇಟ್, ನಾಟ್ ಬಿಕಾಸ್ ನಾನು ಹಾಡಿದ್ದೀನಿ ಅಂತ, ಬಟ್ ಇಟ್ಸ್ ಅ ಮೆಲಡಿ ಸಾಂಗ್ ಆ್ಯಂಡ್ ನಾನು ಕೇಳಿಸ್ಕೊಂಡ ತಕ್ಷಣ ಐ ಲೈಕ್ ಇಟ್ ಆ್ಯಂಡ್ ದೇರ್ ಆರ್ ವೆರಿ ಫ್ಯೂ ಸಾಂಗ್ಸ್ ನಂಗೆ ಕೇಳಿಸ್ಕೊಂಡ ತಕ್ಷಣ ಇಷ್ಟ ಆಗೋಲ್ಲ ಯೂಶ್ವಲಿ. ಸೊ ಯಾವಾಗ ಅಂದರು ನೀವು ಇದು ಹಾಡ್ಬೋದಾ ಅಂತ, ಸೊ ನಾನು ಕೇಳಿಸ್ಕೊಂಡೆ, ನಾನು ಕೇಳಿಸ್ಕೊಂಡ ತಕ್ಷಣ ಅಂದರೆ ಹಾಂ ಹಾಂ ನಾನು ಹಾಡ್ತೀನಿ ಅಂತ. ಸೊ ದಟ್ ಸಾಂಗ್ ನಾನು ಭಾಳ ಐ ಥಿಂಕ್ ಭಾಳ ಮೊದಲು ಕಳ್ಸ್ಕೊಂಡಿದ್ದೆ ರೆಕಾರ್ಡಿಂಗ್ ಭಾಳ ಮೊದಲು, ಐ ಹ್ಯಾಡ್ ಆಸ್ ದೆಮ್ ಟು ಸೆಂಡ್ ದ ಸಾಂಗ್ ಟು ಮೀ, ಕೇಳಿಸ್ಕೊಂಡು ಆನ್ ಲೂಪ್ ದೆನ್ ಐ ರೆಕಾರ್ಡ್ ಇಟ್. ಕೊನೆಯದಾಗಿ 29 ಸಿನಿಮಾ ರಿಲೀಸ್ ಆಗ್ತಾಯಿದೆ, ಕನ್ನಡ ಪ್ರೇಕ್ಷಕರಿಗೆ ಏನಂತ ಹೇಳ್ತೀನಿ, ಏನು ಭರವಸೆ ಕೊಡ್ತೀರಿ ಲಕ್ಷ್ಮಿ ಕ್ಯಾರೆಕ್ಟರ್ ಮತ್ತು ಲಂಬೋದರ ಸಿನಿಮಾ? ನಾನು ಆನ್ ಬಿಹಾಫ್ ಆಫ್ ಲಂಡನಲ್ಲಿ ಲಂಬೋದರ ಎಂಟೈರ್ ಟೀಮ್ ನಿಮ್ಮೆಲ್ಲರಿಗೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ,
ದಟ್ ಒಂದು ಪ್ರೀತಿಯಿಂದ ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀವಿ ಅದು ಮಗುಗೆ ಎಕ್ಸೆಪ್ಟ್ ಮಾಡ್ಕೊರಿ ಹೋಗಿ ಥಿಯೇಟರಲ್ಲಿ ಮೂವಿ ನೋಡಿ ಆ್ಯಂಡ್ ಪ್ಲೀಸ್ ಲೆಟ್ ಅಸ್ ನೋ ಹೌ ಯು ಫೆಲ್ಟ್ ಥ್ಯಾಂಕ್ ಯು ಇನ್ನು ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಮತ್ತು ಇದೆಲ್ಲ ಇದೆ ಲಂಡನ್ನಲ್ಲಿ ನಡೆಯುವಂಥ ಒಂದು ಇದು ಅದರಲ್ಲಿ ನಿಮ್ಗೆ ಕಷ್ಟ ಅನಿಸಿದ್ದೆ ಯಾವುದು ಲಂಡನ್ನಲ್ಲಿ ನಡೆಯುವಂಥ ಶೂಟಿಂಗ್ ವೇಳೆ ಆ್ಯಕ್ಷನ್ ಸೀಕ್ವೆನ್ಸ್ ಆ್ಯಸ್ ಸಚ್ ನಾನು ಐ ವಾಸ್ ನಾಟ್ ಪಾರ್ಟ್ ಆಫ್ ಅನ್ ಆ್ಯಕ್ಷನ್ ಸೀಕ್ವೆನ್ಸ್ ಸೊ ನಾನು ಅದು ಹೇಳೋಕ್ಕಲ್ಲ ಬಟ್ ಟ್ರೇಲರಲ್ಲಿ ನೀವು ಏನೇನು ಆ್ಯಕ್ಷನ್ ಸೀಕ್ವೆನ್ಸಸ್ ನೋಡಿದ್ದೀರಾ ಎಷ್ಟು ಟೀಸರ್ ಆಮೇಲೆ ಟ್ರೇಲರ್ ಕಾಣಿಸಿದೆ ಐ ಥಿಂಕ್ ರಾಜ್ ಆ್ಯಂಡ್ ದ ಹೋಲ್ ಟೀಮ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಯಾಕಂದರೆ ಆ ಟ್ರೇಲರ್ ನಾನು ಇವಾಗ ನೋಡಿದೆ ಅದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ನನಗೂ ಈಗ ಒಂದು ಹಾಲಿವುಡ್ ಮೂವಿ ಟೈಪ್ ಫೀಲ್ ಸಿಕ್ತು ಸೊ ಐ ಥಿಂಕ್ ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ಇಟ್ ವೆರಿ ವೆಲ್ ಆ್ಯಂಡ್ ಐ ಆಮ್ ವೆರಿ ಶೋರ್ ದ್ಯಾಟ್ ಬಿಕಾಸ್ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಕಷ್ಟ ಇರುತ್ತೆ ಸೊ ಐ ಆಮ್ ಶೋರ್ ದೇ ಮಸ್ಟ್ ಹ್ಯಾವ್ ಆ್ಯಕ್ಚುಲಿ ಟೇಕನ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಟು ಗೆಟ್ ದ್ಯಾಟ್ ಸ್ಟ್ರೇಟ್ ಇನ್ನು ಮೊನ್ನೆ ಅಷ್ಟೇ ರಿಷಬ್ ಅವರು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ರು ನಿಮ್ಮ ಒಂದು ಪಾತ್ರ ನೋಡಿ ಏನಾದರೂ ಹೇಳಿದ್ರೆ ಅಂತ ನಿಮ್ಮ ಒಂದು ಅಪಿಯರೆನ್ಸ್ ಇಲ್ಲ ರಿಷಬ್ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹಿಮ್ ದಟ್ ಅವ್ರು ಬಂದರು ಬಿಕಾಸ್ ಐ ರಿಲಿ ಲೈಕ್ ಹಿಸ್ ವರ್ಕ್ ಆ್ಯಂಡ್ ಹಿಸ್ ಡಿರೆಕ್ಷನ್ ಸೊ ಅವ್ರಿಗೆ ಇಷ್ಟ ಆಯಿತು ಟ್ರೇಲರ್ ಟೀಸರು ಆಮೇಲೆ ಅವರಿಗೆ ಅವ್ರು ಅದೇ ಹೇಳಿದ್ರು ದಟ್ ನೀವು ಬರೇ ಯು ಶುಡ್ ಮೇಕ್ ದ ಟ್ರೇಲರ್ ಆ್ಯಂಡ್ ಟೀಸರ್ ರೀಚ್ ಪೀಪಲ್ ಜನರಿಗೆ ಗೊತ್ತಾಗಬೇಕು ನಿಮ್ಮ ಮೂವಿ ಬರ್ತದೆ ಅಂತ ಬಟ್ ಹೀ ರಿಲಿ ಲೈಕ್ ಇಟ್ ಇನ್ನು ಈ ಸಿನಿಮಾದ ನಂತರ ಇನ್ನು ಮೂರು ನಾಲ್ಕು ಸಿನಿಮಾ ಇದೆ ಎಲ್ಲಿ ತನಕ ಇದೆ ರಂಗಮಂದಿರ ಈಗ ಲಂಡನಲ್ಲಿ ನಂಬೋದ್ರೆ ನಂದು ಫಸ್ಟ್ ಮೂವಿ ಆಯಿತು ಸೆಕೆಂಡ್ ಇಸ್ ರಂಗಮಂದಿರ ರಂಗಮಂದಿರ ಶೂಟ್ ಇಸ್ ಆಲ್ಮೋಸ್ಟ್ ಡನ್ ಬರೀ ಸಾಂಗ್ ಶೂಟ್ ಇಸ್ ರಿಮೇನಿಂಗ್ ಅದರಾದಮೇಲೆ ಫಿದಾ ಇದೆ ಫಿದಾ ಸೈನ್ ಮಾಡಿದ್ದೀನಿ ಸೊ ಅದು ಸ್ಟಾರ್ಟ್ ಆಗೋದಿದೆ ಇನ್ನು ಶೂಟು ಅದರಾದಮೇಲೆ ಗಲಿ ಇದೆ ಅದು ಇನ್ನು ಸ್ಟಾರ್ಟ್ ಆಗೋದಿದೆ